ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಹತ್ಯೆ. ಪತ್ನಿಯನ್ನ ಕುರ್ಚಿಗೆ ಕಟ್ಟಿ ಹಾಕಿ ಚಿತ್ರಹಿಂಸೆಯನ್ನ ಕೊಟ್ಟು ಕೊಂದಿದ್ದಾನೆ ಪತಿ. ನವ್ಯ 25 ವರ್ಷ ಕೊಲೆಯಾದ ಮಹಿಳೆ ಶೀಲವನ ಶಂಕಿಸಿ ಪತಿಯಿಂದಲೇ ಪತ್ನಿ ಹತ್ಯೆಯಾಗಿದ್ದಾಳೆ. ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ. ಇಂದು ಮಧ್ಯಾಹ್ನ 1:30 ಸುಮಾರಿಗೆ ಕೊಲೆಯಾಗಿರುವಂತದ್ದು. ಕಳೆದ 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಈ ಜೋಡಿ. ನವ್ಯ ಹಾಗೂ ಕಿರಣ್ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಸಿನಿಮಾ ರಂಗದಲ್ಲಿ ಕೊರಿಯೋಗ್ರಾಫರ್ ಆಗಿದ್ದ ನವ್ಯ ಜೊತೆಗೆ ಪತಿ ಕಿರಣ್ಗೆ ಪತ್ನಿ ಶೀಲದ ಬಗ್ಗೆ ಅನುಮಾನ ಬಂದು ಗಲಾಟಿಯನ್ನ ಮಾಡ್ತಾ ಇದ್ದ ಅವಾಗವಾಗ. ತೀರ್ಥಹಳ್ಳಿ ಮೂಲದವರಾಗಿದ್ರು ನವ್ಯ, ಜೊತೆಗೆ ಬೆಂಗಳೂರಿನಲ್ಲಿ ಪತಿಯೊಂದಿಗೆ ವಾಸವಿದ್ರು. ಕೆಂಗೇರಿ ಪೊಲೀಸರು ಈಗಾಗಲೇ ಭೇಟಿಯನ್ನ ಕೊಟ್ಟು ಹತ್ಯೆ ಮಾಡಿರುವಂತಹ ಗಂಡನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಕುರ್ಚಿಗೆ ಕಟ್ ಹಾಕಿ ಚಿತ್ರಹಿಂಸೆಯನ್ನ ಕೊಟ್ಟು ಸಾಯಿಸಿರುವಂತದ್ದು. ಸದ್ಯ ನವ್ಯ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ರು.